ನಾವು ಮಾಡಿದ ಅನಾಲಿಸಿಸ್ ಕರೆಕ್ಟ್ ಆದ್ರೆ ಅದಕ್ಕಾಗೋ ಸಂತೋಷನೇ ಬೇರೆ ಗಾಯ್ಸ್ ನಾವು ಮಾಡಿದ ಅನಾಲಿಸಿಸ್ ಅಲ್ಲಿ ತುಂಬಾ ಪಾಯಿಂಟ್ಸ್ ಕರೆಕ್ಟ್ ಆಗಿದೆ ಯಾರಾದರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕಿರ್ತೀನಿ ಸಿನಿಮಾ ನೋಡಿದ್ಮೇಲೆ ಆ ವಿಡಿಯೋಸ್ ನ ಒಂದ್ಸರಿ ನೋಡಿ ವಿಕ್ರಾಂತ್ ರೋಣ ಇದು ಕಿಚ್ಚ ಸುದೀಪ್ ನಿರೂಪ್ ಭಂಡಾರಿ ಮತ್ತು ನೀತಾ ಅಶೋಕ್ ಅವರು ಮುಖ್ಯ ಪಾತ್ರಗಳಲ್ಲಿ ನಟಿಸಿ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಫಸ್ಟ್ ಆಫ್ ಆಲ್ ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ನನಗೆ ಸಿನ್ಮಾ ಇಷ್ಟ ಆಯಿತು ಇನ್ನು ಸ್ಟೋರಿ ವಿಷಯಕ್ಕೆ ಬಂದ್ರೆ ಟ್ರೈಲರ್ ಅಲ್ಲಿ ಆಲ್ರೆಡಿ ನೋಡಿದಾಗೆ ಒಂದು ಊರಲ್ಲಿ ಸಿರೀಸ್ ಆಫ್ ಮಾಡರ್ಸ್ ಆಗ್ತಿರುತ್ತೆ ಅಂಡ್ ಅಲ್ಲಿಗೆ ನಮ್ಮ ಮುಖ್ಯ ಪಾತ್ರಗಳು ಕೂಡ ಬರ್ತಾರೆ ಸೊ ಆ ಮರ್ಡರ್ಗಳಿಗೆ ಕಾರಣ ಯಾರು ಆ್ಯಂಡ್ ಆ ಮಿಸ್ಟ್ರಿ ಏನು ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ ದ ಪಾಸಿಟಿವ್ಸ್ ಈ ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಸಿನಿಮಾದ ವಿಜುವಲ್ಸ್ ನೆಕ್ಸ್ಟ್ ಸಿನಿಮಾದಲ್ಲಿರೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಫಾದರ್ ಅಂಡ್ ಡಾಟರ್ ಎಮೋಷನ್ ಇವೆಲ್ಲ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ಸ್ ಸಿನಿಮಾಟೋಗ್ರಫಿ ಸಾಂಗ್ಸ್ ಅಂಡ್ ಬಿಜಿಎಂ ಇವೆಲ್ಲ ತುಂಬ ಚೆನ್ನಾಗಿತ್ತು ಅಂಡ್ ಫಸ್ಟ್ ಹಾಫಲ್ಲಿ ಬರೋ ಫಕ್ರು ಕ್ಯಾರೆಕ್ಟರ್ ಕಾಮಿಡಿ ಚೆನ್ನಾಗಿತ್ತು ಅಂಡ್ ಇಂಟರ್ವೆಲ್ ಬ್ಯಾಂಗ್ ಸೆಕೆಂಡ್ ಅಲ್ಲಿ ಬರೋ ರಾರ ಆರ್ ಸಾಂಗ್ ಇವೆಲ್ಲ ಸಖತ್ತಾಗಿತ್ತು ಆ್ಯಂಡ್ ಮೇನ್ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ನನಗೆ ತೊಂದರೆ ಕೊಟ್ಟಿದ್ದ ವಿಷಯಗಳೇನೆಂದರೆ ಸಿನಿಮಾದಲ್ಲಿ ಬರೋ ಕೆಲವು ಫಿಲ್ಲರ್ ಸೀನ್ಸಿಂದ ಅಲ್ಲಲ್ಲಿ ಕಂಟಿನ್ಯೂಟಿ ಮಿಸ್ ಆಯಿತು ಅನ್ನೋ ಫೀಲ್ ಬರುತ್ತೆ ನೆಕ್ಸ್ಟ್ ಈ ಮದರ್ ಕ್ಯಾರೆಕ್ಟರ್ನ ಎಮೋಷನ್ ಅಥವಾ ಅವರ ಆಕ್ಟಿಂಗ್ ನನಗೆ ವರ್ಕೌಟ್ ಆಗಲಿಲ್ಲ ಸ್ವಲ್ಪ ಆರ್ಟಿಫಿಷಿಯಲ್ ಅನ್ನೋ ರೀತಿ ಇತ್ತು ಇದನ್ನ ಬಿಟ್ಟರೆ ಹೇಳ್ಕೊಳ್ಳೋವಂಥ ಮೇಜರ್ ನೆಗೆಟಿವ್ ಪಾಯಿಂಟ್ ಸಿನಿಮಾದಲ್ಲಿ ಏನೂ ಇಲ್ಲ ಬಟ್ ಸಿನಿಮಾ ಸ್ಟಾರ್ಟ್ ಆಗೋದು ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಬಟ್ ಎಲ್ಲೂ ನಿಮಗೆ ಬೋರ್ ಆಗೋದಿಲ್ಲ ತುಂಬಾ ಎಂಗೇಜಿಂಗ್ ಆಗಿರುತ್ತೆ ಕಮಿಂಗ್ ಟು ಪರ್ಫಾಮೆನ್ಸಸ್ ಸುದೀಪ್ ಅವರು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ಸಲ್ಲಿ ಅಲ್ಲಿ ಅಂಡ್ ಅವರ ಸ್ವಾಗ್ ಸ್ಟೈಲ್ ಆ ಯುನೀಕ್ ಮ್ಯಾನರಿಸ್ ಅವೆಲ್ಲ ಇಷ್ಟ ಆಯಿತು ನೆಕ್ಸ್ಟ್ ನಿರೂಪ್ ಭಂಡಾರಿ ಮತ್ತು ನೀತಾ ಅಶೋಕ್ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಸ್ಪೆಷಲಿ ನಿರೂಪ್ ಅವರು ಅವ್ರ ಪ್ರೀವಿಯಸ್ ಮೂವೀಸ್ಗೆ ಕಂಪೇರ್ ಮಾಡಿದ್ರೆ ಈ ಮೂವಿಯಲ್ಲಿ ತುಂಬಾ ಇಂಪ್ರೂವ್ ಆಗಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ರಿಮೈನಿಂಗ್ ಆಕ್ಟರ್ಸ್ ಅವ್ರ ಪಾತ್ರದಲ್ಲಿ ಅವರು ನೀಟಾಗಿ ಆಕ್ಟ್ ಮಾಡಿದ್ದಾರೆ ಕಮಿಂಗ್ ಟು ಟೆಕ್ನಿಕಾಲಿಟೀಸ್ ವಿಲಿಯಮ್ ಅವರ ಕ್ಯಾಮರಾ ವರ್ಕ್ ಅದ್ಭುತವಾಗಿತ್ತು ಅಂಡ್ ಶಿವ್ ಸರ್ ಅವರ ಆರ್ಟ್ ವರ್ಕ್ ಎಕ್ಸಲೆಂಟ್ ವಿ ಎಫ್ ಎಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಸಾಂಗ್ಸ್ ಅಂಡ್ ಬಿಜಿಎಂ ಬೈ ಅಜ್ಜು ಬಾಯ್ ಸೂಪರ್ ಸೂಪರ್ ಕಮಿಂಗ್ ಟು ದ ರೈಟರ್ ಅಂಡ್ ಡೈರೆಕ್ಟರ್ ಅನೂಪ್ ಭಂಡಾರಿ ಅವರ ಸ್ಟ್ರಾಂಗ್ ಜೋನ್ ಮಿಸ್ಟ್ರಿ ಥ್ರಿಲ್ಲರ್ ಅಗೇನ್ ಆ ಜೋನ್ರಾದಲ್ಲಿ ಇವರು ಮತ್ತೆ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಮೂವಿಯಲ್ಲಿ ಅವರ ಪ್ರೀವಿಯಸ್ ಮೂವಿಯ ಕೆಲವು ಶೇಡ್ಸ್ ಇದ್ರೂ ಅದರಿಂದ ಡಿಫ್ರೆನ್ಸ್ ಮಾಡೋ ಸೀನ್ಸ್ ನ ಕ್ಯಾರೆಕ್ಟರ್ಸ್ ನ ಸ್ಟೋರಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂಡ್ ದಟ್ ಈಸ್ ಎ ಬ್ರಿಲಿಯಂಟ್ ಮೂವ್ ಅಂತ ಹೇಳ್ಬೋದು ಓವರ್ ಆಲ್ ಆಗಿ ಇದೊಂದು ಒಳ್ಳೆ ಸಿನಿಮಾ ಈ ಮೂವಿಯಲ್ಲಿ ಯಾವುದೇ ರೀತಿ ಅಡಲ್ಟ್ ಸೀನ್ಸ್ ಆಗಲಿ ಅನ್ಕಂಫರ್ಟಬಲ್ ಸೀನ್ಸ್ ಆಗಲಿ ಇಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು ಕಮಿಂಗ್ ಟು ತ್ರೀ ಡಿ ತ್ರೀ ಡಿ ಕ್ವಾಲಿಟಿ ಚೆನ್ನಾಗಿತ್ತು ಆ ಜರ್ಕ್ಸ್ ಆ ಮ್ಯಾಜಿಕ್ಸ್ ಅಲ್ಲಲ್ಲಿ ಬರ್ತಾ ಇರ್ತವೆ ಫಾರ್ ಬೆಟರ್ ಎಕ್ಸ್ಪೀರಿಯನ್ಸ್ ನೀವು ಒಳ್ಳೆ ತ್ರೀ ಡಿ ಮತ್ತು ಸೌಂಡ್ ಸಿಸ್ಟಮ್ ಇರೋ ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಫಾರ್ ಸಪೋಸ್ ನಿಮ್ಮ ಊರಲ್ಲಿ ತ್ರೀ ಡಿ ಹಾಕಿರೋ ಸಿನಿಮಾ ಥಿಯೇಟರ್ ಚೆನ್ನಾಗಿಲ್ಲ ಅಂದ್ಕೊಳ್ಳಿ ನೀವು ಟು ಡಿಯಲ್ಲೇ ನೋಡೋದೇ ಬೆಸ್ಟ್ ದಟ್ಸ್ ಇಟ್ ಗೈಸ್ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಆಲ್ರೆಡಿ ಮೂವಿನ ನೋಡಿದರೆ ನಿಮ್ಗೆ ಏನಿಸ್ತಾನದನ್ನು ಕೆಳಗಡೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್